ಇಡ್ಲಿ ನೋಡಿ ಎಷ್ಟು ಸ್ಪಾಂಜಿ ಸ್ಪಾಂಜಿಯಾಗಿ ಎಷ್ಟು ಸ್ಮೂತಾಗಿ ಆಗಿದೆ. ಆದರೆ ಈ ಚಳಿಗಾಲದಲ್ಲಿ ಇಷ್ಟು ಚೆನ್ನಾಗಿ ಇಡ್ಲಿ ಮತ್ತು ಗರಿಗರಿಯಾದ ದೋಸೆ ಮತ್ತು ಸೆಟ್ ದೋಸೆ ಥರ ಎಲ್ಲವನ್ನು ಒಂದೇ ಥರ ಇಟ್ಟು ಮತ್ತು ಯಾವ ರೀತಿ ಉಬ್ಬಿ ಬರಬೇಕು ಅಂತ ನಾನು ಇವತ್ತಿನ ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ, ಎಷ್ಟು ಚೆನ್ನಾಗಿ ದೋಸೆ ಗರಿಗರಿಯಾಗಿದೆ. ಮತ್ತು ಇದು ಕೂಡ ಸೆಟ್ ದೋಸೆ ಥರನೂ ಹಾಕೋಬೋದು. ಮತ್ತು ಬೀಟ್ರೂಟ್ ಪಲ್ಯ ಈಸಿಯಾಗಿ ಕಟ್ ಮಾಡಿ ಯಾವ ರೀತಿ ಮಾಡೋದು ಅಂತ ತಿಳ್ಕೊಳ್ಳೋಣ. ಬನ್ನಿ, ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ, ಇವಾಗ ಪಲ್ಯ ಮಾಡ್ಕೊಳ್ಳೋಣ. ನಾನು ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ, ಸಾಸಿವೆ, ಕರಿಬೇವು ಇಷ್ಟೂ ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದೆರಡು ದಪ್ಪ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಎಣ್ಣೆಲಿ ಬಾಡಿಸ್ಕೊಳ್ಳೋಣ. ಕಡಿಮೆ ಪದಾರ್ಥ, ಬೇಗ ಆಗುತ್ತೆ, ತುರಿಯೋದೇ ಬೇಡ. ಬೀಟ್ರೂಟು ಕಟ್ ಮಾಡುವೇ ಈ ರೀತಿ ಮಾಡ್ಕೋಬೋದು, ಎಷ್ಟು ಈಸಿ ಅಲ್ವಾ. ಬನ್ನಿ, ಇವಾಗ ಅದ್ರ ಜೊತೆಗೆ ಒಂದು ಮೂರು ಟೊಮೆಟೊ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಇವಾಗ ಎರಡೂ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಬಾಡಲಿ, ಹಾಗೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಬೀಟ್ರೂಟ್ನ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕ್ಲೀನಾಗಿ ತೊಳೆದು. ಇವಾಗ ಅದನ್ನು ಸೇರಿಸ್ಕೊಳ್ಳೋಣ. ನಾನು ಎಷ್ಟು ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ, ಅಷ್ಟು ಒಂದು ಸ್ವಲ್ಪ ದಪ್ಪ ಕಟ್ ಮಾಡಿದ್ರೂ ಏನೂ ಇಲ್ಲ. ಅದು ಬೀಟ್ರೂಟು ನೀರು ಬಿಟ್ಕೊಂಡು ಚೆನ್ನಾಗಿ ಬೇಯ್ಕೊಳ್ಳುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ನೀರೇ ಹಾಕೋಂಗಿಲ್ಲ, ಅದು ಎಣ್ಣೆಲೇ ಫ್ರೈ ಮಾಡ್ತಾ ಮಾಡ್ತಾ ಬೇಯ್ಕೊಳ್ಳುತ್ತೆ. ತುರಿಬೇಕು, ಕೆಲವ್ರಿಗೆ ತುರಿಯೋದು ಕಷ್ಟ ಅನಿಸೋರಿಗೆ ಈ ಬೀಟ್ರೂಟ್ ಪಲ್ಯ ಈಸಿಯಾಗಿ ಮಾಡ್ಕೋಬೋದು, ಆರಾಮಾಗಿ ಬೇಗ ಆಗುತ್ತೆ. ಆಮೇಲೆ ಈ ಥರ ತರಕಾರಿ ಪಲ್ಯಗಳು ಮಾಡಿದಾಗ ಮುಕ್ಕಾಲು ಭಾಗದಷ್ಟು ಮಾತ್ರ ಬೇಯಿಸ್ಕೋಬೇಕು, ಜಾಸ್ತಿ ಫುಲ್ ಬೇಯೋ ತನಕ ಬಿಡಬಾರ್ದು. ಅದು ತಿನ್ನೋವಾಗ ಕ್ರಂಚಿ ಕ್ರಂಚಿಯಾಗಿ ಉಪ್ಪು ಖಾರ ಎಲ್ಲ ಹಿಡ್ದಿರುತ್ತೆ, ಆ ರೀತಿ ಇರಬೇಕು. ಆ ರೀತಿ ಮಾಡ್ಕೊಳ್ಳಿ, ಯಾವುದೇ ತರಕಾರಿ ಫುಲ್ ಜಾಸ್ತಿ ಬೇಯ್ಸೋಕೆ ಹೋಗ್ಬಿಡಿ, ಚೆನ್ನಾಗಿರಲ್ಲ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪಾಕ್ಕೊಂಡು ಒಂದೇ ಒಂದು ಸ್ಪೂನು ಸಾಂಬಾರು ಪುಡಿ, ಒಂಚೂರು ಮೆಣಸಿನ್ಕಾಯಿನ ಪುಡಿ ಇಷ್ಟನ್ನು ಸೇರಿಸ್ಕೊಂಡ್ರೆ ಒಂದೆರಡು ನಿಮಿಷ ಮುಚ್ಚಿಟ್ಬಿಟ್ರೆ ಹಾಗೆ ಬೇಯ್ಕೊಳ್ಳುತ್ತೆ, ಯಾವ ನೀರು ಹಾಕೋಂಗಿಲ್ಲ, ಅದೇ ನೀರು ಬಿಟ್ಕೊಂಡು ಬೇಯ್ಕೊಳ್ಳುತ್ತೆ. ಅಷ್ಟೇ, ಈಸಿ, ಬೇಗ ಆಗುತ್ತಲ್ವ. ನಾನು ಬೇಳೆ ಸಾಂಬಾರು ಪುಡಿನೇ ಸೇರಿಸ್ಕೊಂಡಿದ್ದೀನಿ, ನೀವು ಅದನ್ನಾರು ಸೇರಿಸ್ಕೊಳ್ಳಿ, ಇಲ್ಲ ಒಂಚೂರು ಧನಿಯಾ ಪೌಡರ್ ಮೆಣಸಿನ್ಕಾಯಿ ಪೌಡರ್ ಸೇರಿಸ್ಕೊಳ್ಳಿ. ಅಷ್ಟೇ, ಇನ್ನೇನು ಬೇಕಾಗಿಲ್ಲ. ನಾನು ಖಾರಕ್ಕೆ ಮೆಣಸಿನ್ಕಾಯಿ ಹಾಕಿಲ್ವಲ್ಲ, ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಮೆಣಸಿನ್ಕಾಯಿ ಪೌಡರ್ ಸೇರಿಸಿದ್ದೀನಿ. ನಾನು ಇವತ್ತು ಲಾಗ್ ಏನು ಜಾಸ್ತಿ ತೋರಿಸ್ತಲ್ಲ, ಕೆಲವ್ರಿಗೆ ನಿದ್ದೆ ಬರುತ್ತಂತೆ ನಾನು ಲಾಗ್ ನೋಡಿದ್ರೆ, ಪಾಪ ಅವ್ರಿಗೆ ಯಾಕೆ ಬೇಜಾರು ಮಾಡೋದು ಅಂದ್ಬಿಟ್ಟು ಇವತ್ತಿನ ವೀಡಿಯೋ ಬರೀ ರೆಸಿಪಿ ಏನಾದರೂ ಇಂಟ್ರೆಸ್ಟಿಂಗ್ ಹೇಳೋದು ಅಷ್ಟೇ ನಾನು ಇವತ್ತಿನ ವೀಡಿಯೋ ಮಾಡ್ತಾ ಇರೋದು. ಎಲ್ರಿಗೂ ಇನ್ನು ಉಪ್ಪು ಕಡಿಮೆ ಅನಿಸ್ತು, ಅದಕ್ಕೆ ಇನ್ನೊಂಚೂರು ಉಪ್ಪು ಹಾಕ್ಕೊಂಡೆ. ಅಷ್ಟೇ, ಈಗ ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ ಆಫ್ ಮಾಡಿಕೊಂಡ್ರೆ ಪಲ್ಯ ರೆಡಿ ಆಯಿತು. ಇನ್ನು ಚಳಿಗಾಲದಲ್ಲಿ ದೋಸೆ ಇಟ್ಟು ಉಬ್ಬಲ್ಲ ಅನ್ನೋದಕ್ಕೆ ನೋಡಿ, ನಾವು ನೆನೆಸಿ ಬೆಳಗ್ಗೆ ನೆನೆಸಿ ಸಂಜೆ ರುಬ್ಬಿದಾಗ ಈ ರೀತಿ ಒಂದು ಬಿಸಿ ಬಿಸಿ ನೀರು ಹಾಕ್ಬಿಟ್ಟು ದೋಸೆ ಇಟ್ಟು ರುಬ್ಬಾದಮೇಲೆ ಈ ರೀತಿ ಇಟ್ಬಿಟ್ಟು ನೀರೊಳಗೆ ಬಿಸಿನೀರೊಳಗೆ ಇಟ್ಟಿದ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಇದು ನಾನು ಮಾಡಿ ಆದಮೇಲೆ ನಾನು ನಿಮಗೆ ಈ ರೀತಿ ತೋರಿಸ್ತಾ ಇರೋದು, ಇಲ್ಲ ಅಂದಿ ಎಷ್ಟು ಚೆನ್ನಾಗಿ ಬಂತಲ್ವ, ಯಾಕೆ ನಿಮಗೂ ತಿಳಿಸ್ಬಾರ್ದು, ಹೆಲ್ಪ್ ಆಗುತ್ತೆ ನಿಮಗೂ ಹೇಳಿದ್ರೆ ಅಂತ. ನೋಡಿ, ಗರಿಗರಿಯಾಗಿ ದೋಸೆ ಎಷ್ಟು ಚೆನ್ನಾಗಿ ಬಂತು, ಇಡ್ಲಿ ಎಷ್ಟು ಚೆನ್ನಾಗಿ ಬಂತು, ನನಗೆ ಶಾಕ್ ಆಯಿತು. ನಾನು ಇನ್ನೇನು ಒಂದು 15 ದಿವಸದಿಂದ ದೋಸೆ ಇಡ್ಲಿಗೆ ನೆನೆಸಿರಲಿಲ್ಲ. ಓ, ಚಳಿ ಉಬ್ಬಲ್ಲ ಅಂದ್ಬಿಟ್ಟು ಸ್ವಲ್ಪ ಬಿಸಿನೀರು ಹಾಕ್ಬಿಟ್ಟು ಹಂಗಿಟ್ಟೆ. ನಾನು ರಾತ್ರಿ ಇಟ್ಟಿರಲಿಲ್ಲ, ಬೆಳಗ್ಗೆ ಉಳಿ ಬಂದಿಲ್ವಲ್ಲ ತಡಿ ಅಂದ್ಬಿಟ್ಟು ಒಂದು ಸ್ವಲ್ಪ ಬಿಸಿನೀರಿಗಿಟ್ಟರೆ ಬಿಸಿಯಾಗಿ ಚೆನ್ನಾಗಿ ಬರುತ್ತೆ ಅಂತ ಅಂದರೆ, ಬೆಳಗ್ಗೆ ಹೊತ್ತಿಗೆ ಇಟ್ಬಿಟ್ಟು ನಾನು ಬೆಳಗ್ಗೆ 5 ಗಂಟೆಗೆ ಆ ರೀತಿ ಮಾಡಿದೆ. 9 ಗಂಟೆ ಹೊತ್ತಿಗೆಲ್ಲ ಚೆನ್ನಾಗೇ ಉಬ್ಬು ಬಂದ್ಬಿಡ್ತು, ಮುಕ್ಕಾಲು ಪಾತ್ರೆ ಅಷ್ಟು. ಯಾಕೆ ಮಾಡಬಾರ್ದಲ್ವಾ, ನಿಮಗೂ ಯಾಕೆ ಹೇಳಬಾರ್ದು ಅಂತ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಅಷ್ಟೇ, ಯಾವುದು ಯಾವತ್ತೂ ನನಗೆ ಈ ರೀತಿ ಶಾಕ್ ಆದಂಗೆ ಆಯಿತು. ದೋಸೆ ಇಟ್ಟೆ ಉಪ್ಪು ಬರ್ದೇನೆ, ಒಂಚೂರು ಚೆನ್ನಾಗೇ ಆಗ್ತಿರಲಿಲ್ಲ ಚಳಿಗಾಲದಲ್ಲಿ. ಆದರೆ ನಾನು ಇದೊಂದು ಐಡಿಯಾ ಉಪಯೋಗಿಸಿದ್ದಕ್ಕೆ ಎಷ್ಟು ಚೆನ್ನಾಗಿ ಗರಿಗರಿಯಾಗಿ ದೋಸೆ ಬಂತು, ಸೆಟ್ ದೋಸೆನೂ ಆಗ್ತೆ, ಇಡ್ಲಿನೂ ಮಾಡಿದೆ, ಎಲ್ಲ ಸಾಫ್ಟಾಗೆ ಬಂತು, ನನಗೂ ಆಶ್ಚರ್ಯ ಆಯಿತು. ನಾನು 4 ಲೋಟ ಅಕ್ಕಿ ತೊಗೊಂಡೆ, 3/4 ಲೋಟ ಉದ್ದಿನ ಬೇಳೆ, 1-2 ಸ್ಪೂನು ಮೆಂತ್ಯ ಸೇರಿಸಿದೆ, ಮತ್ತು ಒಬ್ಬರು ಊಟ ಮಾಡುವಷ್ಟು ಅನ್ನನೂ ಸೇರಿಸಿ ರುಬ್ಬಿದೆ. ನೋಡಿ, ದೋಸೆ ಇಟ್ಟು ಈ ಅದಕ್ಕಿತ್ತು. ಇದೇ ಹಿಟ್ಟಲ್ಲಿ ಚೆನ್ನಾಗಿ ಕಲಸ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಇಟ್ಟಿದೆ. ಬೆಳಗ್ಗೆ ಎದ್ದು ನೋಡಿದ್ರೆ ಉಪ್ಪೇ ಬಂದಿರಲಿಲ್ಲ, ಅದಕ್ಕೆ ಒಂದು ಸ್ವಲ್ಪ ಬಿಸಿನೀರಿಗಿಟ್ಬಿಟ್ಟು ಒಂದು 9 ಗಂಟೆ ಹಂಗೆ ದೋಸೆ ಹಾಕಿದೆ, ದೋಸೆ ಚೆನ್ನಾಗಿ ಬಂತು. ಸಂಜೆ ತನಕ ಇದ್ದುದ ಫ್ರಿಜ್ಗಿಟ್ಬಿಟ್ಟು ಆಮೇಲೆ ಬೆಳಗ್ಗೆದ್ಗೆ ಮಾರನೆಗೆ ಇಡ್ಲಿ ಮಾಡಿದೆ, ಇಡ್ಲಿನೂ ಚೆನ್ನಾಗಿ ಬಂತು. ಸೆಟ್ ದೋಸೆನೂ ಮಾಡಿದೆ, ಅದು ಚೆನ್ನಾಗಿ ಬಂತು, ಎಲ್ಲ ಸಾಫ್ಟಾಗಿ ಬಂತು. ಅದಕ್ಕೆ ನಾನು ನಿಮ್ಗೆ ತಿಳಿಸ್ಲೇಬೇಕು ಅಂತ ಅನ್ನಿಸ್ತು. ಇಡ್ಲಿನೂ ನೋಡಿ ಏನು ಸ್ಪಾಂಜಿ ಸ್ಪಾಂಜಿಯಾಗಿ ಬಂದಿದೆ, ನೀವು ಕೂಡ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ.
ನಾನು ಈ ಲಾಗಲ್ಲಿ ನಿಮಗೆ ಬೇಜಾರಾಗುವಂಗೆ ನಾನೇನು ಹೇಳಿಲ್ಲ ಕೊಯ್ಲಿಲ್ಲ ಎಷ್ಟು ಹೇಳಬೇಕು ಅಷ್ಟು ಹೇಳ್ಬಿಟ್ಟು ಮುಗಿಸ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಎಲ್ಲರೂ ಇಷ್ಟ ಆಗ್ತಾರೆ ಅಂತ ಭಾವಿಸೋಕ್ಕಾಗಲ್ಲ ಕೆಲವ್ರಿಗೆ ಇಷ್ಟ ಆಗ್ತೀವಿ ಕೆಲವ್ರಿಗೆ ಇಷ್ಟ ಆಗಲ್ಲ ಏನು ಮಾಡೋಕ್ಕಾಗಲ್ಲ ಎಲ್ಲರನ್ನೂ ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು ಓಕೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು